ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ಚಾಪ್ಟರಿಂದ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಸ್ಟಡಿ ಮಾಡಬೇಕು ಅಂತ ನೋಡೋಣ ಇನ್ ಫಸ್ಟ್ ಚಾಪ್ಟರ್ ನೀವು ಎಸ್ ಐ ಯೂನಿಟ್ಸ್ಗಳನ್ನು ಸ್ಟಡಿ ಮಾಡಬೇಕಾಗುತ್ತೆ ಅಂದರೆ ಮಾಸ್ ಲೆಂತ್ ಟೈಮ್ ಟೆಂಪ್ರೇಚರ್ ಎಲೆಕ್ಟ್ರಿಕ್ ಕರೆಂಟ್ ಲ್ಯುಮಿನಸ್ ಇಂಟೆನ್ಸಿಟಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್ ಇವುಗಳ ಎಸ್ ಐ ಯೂನಿಟ್ಗಳು ಯಾವುದು ಅಂತ ನೀವು ಸ್ಟಡಿ ಮಾಡಬೇಕು ನೆಕ್ಸ್ಟ್ ಸೈಂಟಿಫಿಕ್ ನೋಟೇಶನ್ನ ಬರೆಯೋದು ನೀವು ಕಲ್ತಿರಬೇಕು ಓಕೆ ದೇ ಮೇ ಆಸ್ ಫಾರ್ ಒನ್ ಮಾರ್ಕ್ ಹಾಗೆ ಸಿಗ್ನಿಫಿಕೆಂಟ್ ಫಿಗರ್ ಬರೆಯೋದು ಹೇಗೆ ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೊಲೆಕ್ಯುಲರ್ ಮಾಸಸ್ ನಿಮಗೆ ಒಂದು ಮೊಲೆಕ್ಯೂಲ್ನಲ್ಲಿ ಮೊಲೆಕ್ಯುಲರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಸಿ ಓ ಟು ಹೆಚ್ ಟು ಒ ಸಿ ಹೆಚ್ ಫೋರ್ ಈ ತರಹದ ಮಾಲಿಕ್ಯೂಲ್ಗಳನ್ನು ನೀವು ಮೊಲೆಕ್ಯುಲ್ ಮಾಸಸ್ನ ಕ್ಯಾಲ್ಕುಲೇಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಹಾಗೆ ಮೊಲ್ಯಾರಿಟಿ ಕ್ಯಾಲ್ಕುಲೇಷನ್ ಸಹ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಎಂಪಿರಿಕಲ್ ಫಾರ್ಮುಲಾ ಹಾಗೆ ಮೊಲೆಕ್ಯುಲರ್ ಫಾರ್ಮುಲಾ ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ಸ್ ಕೇಳ್ತಾರೆ ಅಂದರೆ ಫೈನ್ ದ ಎಂಪಿರಿಕಲ್ ಫಾರ್ಮುಲಾ ಹಾಗೆ ಫೈನ್ ದ ಮೊಲೆಕ್ಯುಲರ್ ಫಾರ್ಮುಲಾ ಅಂತ ನಿಮಗೆ ಕ್ವಶನ್ಸ್ನಲ್ಲಿ ಕೇಳ್ತಾರೆ ಅವರು ನಿಮಗೆ ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಸಮ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಪರ್ಸೆಂಟೇಜ್ನ ಕೊಟ್ಬಿಟ್ಟು ನಿಮಗೆ ಎಂಪಿರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ ಈ ತರಹದ ಪ್ರಾಬ್ಲಮ್ಸ್ನ ನಾವು ಆಲ್ರೆಡಿ ನಿಮಗೆ ರೆಗ್ಯುಲರ್ ಕ್ಲಾಸಸ್ನಲ್ಲಿ ಸಹ ಕವರ್ ಮಾಡಿದ್ದೇವೆ ಹಾಗೆ ಸಮ್ ಮಾಡಲ್ ಕ್ವಶನ್ ಪೇಪರ್ನಲ್ಲೂ ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ನ ಕವರ್ ಮಾಡಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ನಿಮಗೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಯಾವುದಿದೆ ಅದೆಲ್ಲ ನಿಮಗೆ ಪರ್ಫೆಕ್ಟ್ ಇರಬೇಕು ನೆಕ್ಸ್ಟ್ ಒನ್ ಡೆಲ್ಟನ್ ಅಟಾಮಿಕ್ ಥೇರಿ ಡೆಲ್ಟನ್ ಅಟಾಮಿಕ್ ಥೇರಿನಲ್ಲಿ ಏನು ನಿಮಗೆ ಪಾಯಿಂಟ್ಸ್ ಬರುತ್ತೆ ಅದೆಲ್ಲದೂ ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಲಿಮಿಟಿಂಗ್ ರಿಯಜೆಂಟ್ ಹಾಗೆ ಎಕ್ಸೆಸ್ ರಿ ಅಂದರೆ ಏನು ಅಂತ ಡೆಫಿನೇಷನ್ಸ್ ಗೊತ್ತಿರಬೇಕು ಓಕೆ ಲಿಮಿಟಿಂಗ್ ರಿ ಎಕ್ಸೆಸ್ ರಿ ಅಂದರೆ ಏನು ಡೆಫಿನೇಷನ್ ಗೊತ್ತಿರಬೇಕು ಹಾಗೆ ಲಿಮಿಟಿಂಗ್ ರಿ ಏಜೆಂಟ್ ಎಕ್ಸೆಸ್ ರಿ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳು ಸಹ ನಿಮಗೆ ಗೊತ್ತಿರಬೇಕು ಹೇಗೆ ಲಿಮಿಟಿಂಗ್ ರಿಯೇಜೆಂಟ್ನ ನಾವು ಐಡೆಂಟಿಫೈ ಮಾಡ್ತೀವಿ ಹಾಗೆ ಹೇಗೆ ಎಕ್ಸೆಸ್ ರಿ ಐಡೆಂಟಿಫೈ ಮಾಡ್ತೀವಿ ಅದು ಹೇಗೆ ಇರುತ್ತೆ ಆ ಕ್ಯಾಲ್ಕುಲೇಷನ್ ಸಹ ನಿಮಗೆ ಗೊತ್ತಿರಬೇಕು ಕಮಿಂಗ್ ಟು ದ ಸೆಕೆಂಡ್ ಚಾಪ್ಟರ್ ಫಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಇಲ್ಲಿ ನಿಮಗೆ ಏನು ಕೇಳೋ ಚಾನ್ಸಸ್ ಇದೆ ಅಂದರೆ ನಿಮಗೆ ಅವರು ಅಟೋಮಿಕ್ ನಂಬರ್ ಕೊಡ್ತಾರೆ ಹಾಗೆ ಅಟೋಮಿಕ್ ಮಾಸ್ ನಂಬರ್ನ ಕೊಡ್ತಾರೆ ಅಂದರೆ ಅವ್ರು ನಿಮಗೆ ಝೆಡ್ ಕೊಟ್ಟಿರ್ತಾರೆ ಎ ಕೊಟ್ಟಿರ್ತಾರೆ ಏನು ಕೇಳ್ತಾರೆ ನಿಮಗೆ ಅಂದರೆ ಇಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಹಾಗೆ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ ಅಂತ ಕೇಳ್ತಾರೆ ಕ್ವಶನ್ಸ್ನಲ್ಲಿ ಓಕೆ ನೆಕ್ಸ್ಟ್ ಒನ್ ರೇಸ್ ಕ್ಯಾರೆಕ್ಟರ್ಸ್ಟಿಕ್ಸ್ ನೆಕ್ಸ್ಟ್ ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ಸ್ ವಿತ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಸಮ್ ಕ್ಯಾಲ್ಕುಲೇಷನ್ಸ್ ಆನ್ ವೇವ್ಲೆಂತ್ ಅಂದರೆ ಈ ವೇವ್ಲೆಂತ್ ಮೇಲೆ ಕೆಲವು ಕ್ಯಾಲ್ಕುಲೇಷನ್ಸ್ನ ಕೇಳ್ಬೋದು ಓಕೆ ಪ್ಲೀಸ್ ಲುಕ್ ಇನ್ ಟು ದ್ಯಾಟ್ ನೆಕ್ಸ್ಟ್ ಬೋರ್ಸ್ ಆಟೋಮಿಕ್ ಮಾಡಲ್ ಪಾಸ್ಟ್ಯುಲೇಟ್ಸ್ನ ಕೇಳೋ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಕ್ವಾಂಟಮ್ ನಂಬರ್ ಅಂಡ್ ಸಿಗ್ನಿಫಿಕೆನ್ಸ್ನ ಕೇಳ್ತಾರೆ ನೆಕ್ಸ್ಟ್ ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸಹ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಕಮಿಂಗ್ ಟು ದ ಥರ್ಡ್ ಚಾಪ್ಟರ್ ವಾಟ್ ಆರ್ ಟ್ರಾನ್ಸರೇನಿಯಮ್ ಎಲಿಮೆಂಟ್ಸ್ ಆ್ಯಂಡ್ ವಿತ್ ಎಕ್ಸಾಂಪಲ್ ಸಹ ಅವರು ಕೇಳ್ಬೋದು ನಿಮಗೆ ಓಕೆ ಅಯೋನೈಜೇಷನ್ ಎಂಥಲ್ಪಿ ಅಂದರೆ ಏನು ಗೊತ್ತಿರಬೇಕು ಎಲೆಕ್ಟ್ರೋ ನೆಗೆಟಿವಿಟಿ ಅಂದರೆ ಏನು ಗೊತ್ತಿರಬೇಕು ಹಾಗೆ ಎಲೆಕ್ಟ್ರಾನ್ ಗೇನ್ ಎಂತಲ್ಪಿ ಅಂದರೆ ಏನು ಅಂತ ಗೊತ್ತಿರಬೇಕು ಓಕೆ ಹಾಗೆ ಈ ಅಯೋನೈಜೇಷನ್ ಎಂತಲ್ಪಿ ಎಲೆಕ್ಟ್ರೋನೆಗೆಟಿವಿಟಿ ಹಾಗೆ ಎಲೆಕ್ಟ್ರಾನ್ ಗೇನ್ ಎಂತಲ್ಪಿ ಇದು ಬಂದುಬಿಟ್ಟು ಹೇಗೆ ನಮಗೆ ಪಿರಿಯಾಡ್ ಹಾಗೆ ಡೌನ್ ದ ಗ್ರೂಪ್ ಇದು ನಮಗೆ ಪಿರಿಯಾಡಿಕ್ ಟೇಬಲ್ ಇದು ಎಫೆಕ್ಟ್ ಇರುತ್ತೆ ಅಂದರೆ ಹೌ ಡಸ್ ಇಟ್ ವೇರಿ ಇನ್ ಎ ಪಿರಿಯಾಡ್ ಆ್ಯಂಡ್ ಡೌನ್ ಎ ಗ್ರೂಪ್ ಇನ್ ಎ ಪಿರಿಯಾಡಿಕ್ ಟೇಬಲ್ ಅಂತ ಕೇಳ್ತಾರೆ ಓಕೆ ಇದು ಮೂರು ಹೇಗೆ ನಮಗೆ ವೇರಿ ಆಗುತ್ತೆ ಪಿರಿಯಾಡಿಕ್ ಟೇಬಲಲ್ಲಿ ಡೌನ್ ದ ಗ್ರೂಪ್ ಅಂತ ಕೇಳ್ತಾರೆ ನೆಕ್ಸ್ಟ್ ಫೋರ್ ಚಾಪ್ಟರ್ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಇಲ್ಲಿ ನಿಮಗೆ ಮೇನಾಗಿ ವಾಟ್ ಈಸ್ ಡೈಪೋಲ್ ಮೂಮೆಂಟ್ ಅಂತ ಕೇಳ್ಬೋದು ಓಕೆ ಹಾಗೆ ವಾಟ್ ಈಸ್ ಡೈಪೋಲ್ ಮೂಮೆಂಟ್ ಹಾಗೆ ವಾಟ್ ಈಸ್ ದ ಡೈಪೋಲ್ ಮೂಮೆಂಟ್ ಆಫ್ ಬಿ ಇ ಎಫ್ ಇ ಟು ಅಂತ ಕೇಳ್ಬೋದು ಓಕೆ ಹಾಗೆ ಇದನ್ನೇ ಇನ್ನೊಂದು ತರಹ ಹೇಗೆ ಕೇಳ್ಬೋದು ಅಂದರೆ ಡೈಪೋಲ್ ಮೂಮೆಂಟ್ ಆಫ್ ಬಿ ಎಫ್ ಇ ಟು ಇಸ್ ಝೀರೋ ಗಿವ್ ರೀಸನ್ ಅಂತ ನಿಮಗೆ ಕೇಳ್ಬೋದು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ಪಾಸ್ಟ್ಯುಲೇಟ್ಸ್ ಆಫ್ ವೆಸ್ಪರ್ಥೇರಿ ಹಾಗೆ ಪಾಸ್ಟ್ಯುಲೇಟ್ಸ್ ಆಫ್ ಎಮ್ ಒ ಟಿ ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥೇರಿ ನೆಕ್ಸ್ಟ್ ವಾಟ್ ಈಸ್ ಸಿಗ್ಮಾ ಬಾಂಡ್ ಅಂದ್ರೆ ಏನು ಗೊತ್ತಿರಬೇಕು ಹಾಗೆ ವಾಟ್ ಈಸ್ ಪೈ ಬಾಂಡ್ ಅಂದ್ರೆ ಏನು ಗೊತ್ತಿರಬೇಕು ಸಿಗ್ಮಾ ಬಾಂಡ್ ಪೈ ಬಾಂಡ್ಗಳ ಗಳ ಡಿಫ್ರೆನ್ಸ್ ಗೊತ್ತಿರಬೇಕು ಹಾಗೆ ಸಿಗ್ಮಾ ಬಾಂಡ್ ಏಕೆ ಪೈ ಬಾಂಡ್ಗಿಂತ ಗಿಂತ ಸ್ಟ್ರಾಂಗ್ ಇರುತ್ತೆ ಅಂತ ಗೊತ್ತಿರಬೇಕು ಹಾಗೆ ಸಿಗ್ಮಾ ಬಾಂಡ್ ಹಾಗೆ ಪೈ ಬೌಂಡ್ ನ ಒಂದು ಮಾಲಿಕ್ಯುಲಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿರಬೇಕು ಈ ಬಗ್ಗೆ ಒಂದು ನಾನು ಟ್ರಿಕ್ ಸ್ಮಾಲ್ ವಿಡಿಯೋ ಹಾಕಿದ್ದೀನಿ ಯು ಕ್ಯಾನ್ ರೆಫರ್ ದಟ್ ಒನ್ ಓಕೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಹೈಬ್ರಿಡೈಸೇಷನ್ ಕೌಂಟ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಶೇಪ್ ಆಫ್ ಅಮೋನಿಯಾ ಯೂಸಿಂಗ್ ವೆಸ್ಪರ್ ಥೆರಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ ಓಕೆ ಹಾಗೆ ಬಾಂಡ್ ಆರ್ಡರ್ ಮ್ಯಾಗ್ನೆಟಿಕ್ ನೇಚರ್ ಹಾಗೆ ಎಲೆಕ್ಟ್ರಾನ್ ಕಾನ್ಫ್ರೇಷನ್ನ ಬರೀರಿ ಫಾರ್ ಎಕ್ಸಾಂಪಲ್ ಹೆಚ್ ಟು ಮಾಲಿಕ್ಯೂಲ್ಗೆ ಆಕ್ಸಿಜನ್ ಮಾಲಿಕ್ಯೂಲ್ಗೆ ಲೀಥಿಯಮ್ ಮಾಲಿಕ್ಯೂಲ್ಗೆ ಅಥವಾ ಹೀಲಿಯಮ್ ಮಾಲಿಕ್ಯೂಲ್ಗೆ ಬರೀರಿ ಅಂತ ಕೇಳ್ಬೋದು ಓಕೆ ಇದನ್ನು ನಾವು ಎಮ್ ಒ ಟಿ ಅಂದರೆ ಮಾಲಿಕ್ಯುಲರ್ ಆರ್ಬಿಟರ್ ಥೇರಿನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಹೇಗೆ ನಾವು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು ಮ್ಯಾಗ್ನೆಟಿಕ್ ನೇಚರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಲೆಕ್ಟ್ರಾನ್ ಕಾನ್ಫಿಗುರೇಷನ್ನ ನಾವು ಹೇಗೆ ಬರೀಬೇಕು ಅಂತ ಇದನ್ನು ನಾವು ಕ್ಲೀನಾಗಿ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ ಓಕೆ ಇಲ್ಲಿ ನಾನು ಕೆಲವು ಹಿಂಟನ್ನು ಕೊಟ್ಟಿದ್ದೀನಿ ಏನಕ್ಕೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇವುಗಳಿಗೆ ಹೇಗೆ ಬರೆಯೋದು ಅಂತ ನಾನು ಒಂದು ಟ್ರಿಕ್ ಸಹ ಹೇಳಿದ್ದೇನೆ ಆ ವಿಡಿಯೋದಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೆದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಾಂಡ್ ಆರ್ಡರ್ ಯಾವುದು ಮ್ಯಾಗ್ನೆಟಿಕ್ ನೇಚರ್ ಯಾವುದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅಂತ ಓಕೆ ಯು ಪ್ಲೀಸ್ ರೆಫರ್ ದಟ್ ಒನ್ ನೆಕ್ಸ್ಟ್ ಹೈಡ್ರೋಜನ್ ಬಾಂಡ್ ಏನು ಅಂದ್ರೆ ವಾಟ್ ಈಸ್ ಮೀನ್ ಬೈ ಹೈಡ್ರೋಜನ್ ಬಾಂಡ್ ಅಂತ ಗೊತ್ತಿರಬೇಕು ಹಾಗೆ ಟೈಪ್ಸ್ ಆಫ್ ಹೈಡ್ರೋಜನ್ ಬಾಂಡ್ ಸಹ ನಿಮಗೆ ಗೊತ್ತಿರಬೇಕು ಕಮಿಂಗ್ ಟು ದ ಚಾಪ್ಟರ್ ಫೈವ್ ಚಾಪ್ಟರ್ ಫೈವ್ ನಲ್ಲಿ ನಿಮಗೆ ಮೇನ್ ಆಗಿ ಐಡಿಯಲ್ ಗ್ಯಾಸ್ ಡಿರೈವೇಷನ್ ಹೇಗೆ ಮಾಡೋದು ಹಾಗೆ ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಥೇರಿ ಆಫ್ ಗ್ಯಾಸಸ್ ಗೊತ್ತಿರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ ಅವರು ನಿಮಗೆ ಡಿಫೈನ್ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಹೌ ಡಸ್ ಇಟ್ ವೇರಿ ವಿತ್ ಟೆಂಪರೇಚರ್ ಅಂತ ಸಹ ಕೇಳಬಹುದು ಚಾಪ್ಟರ್ ಸಿಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ವಾಟ್ ಈಸ್ ಎಂಟ್ರೋಪಿ ಗಿ ಎಸ್ ಐ ಯುನಿಟ್ ಅಂತ ಕೇಳ್ಬೋದು ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೊತ್ತಿರಬೇಕು ನೆಕ್ಸ್ಟ್ ಎಂಥರ್ಪಿ ಆಫ್ ಫಾರ್ಮುಲೇಷನ್ ಕ್ಯಾಲ್ಕುಲೇಷನ್ಸ್ ಗೊತ್ತಿರಬೇಕು ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂದರೆ ಏನು ಡೆಫಿನೇಷನ್ ಗೊತ್ತಿರಬೇಕು ಹಾಗೆ ಇಂಟೆನ್ಸಿವ್ ಪ್ರಾಪರ್ಟಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಸಹ ಇಂಪಾರ್ಟೆಂಟ್ ಟಾಪಿಕ್ಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್ ಈಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಹೆಸ್ಟ್ ಲವ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು ಓಕೆ ನೆಕ್ಸ್ಟ್ ಚಾಪ್ಟರ್ ಸೆವೆನ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಟಾಪಿಕ್ಗಳು ಯಾವುವು ಅಂದರೆ ವಾಟ್ ಈಸ್ ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಮ್ ವಿತ್ ಎಕ್ಸಾಂಪಲ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಸಹ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ನೆಕ್ಸ್ಟ್ ಪಿ ಹೆಚ್ ಪ್ಲಸ್ ಪಿ ಓಚ್ ಈಕ್ವಲ್ಸ್ ಟು ಫೋರ್ಟೀನ್ ಇದನ್ನು ಪ್ರೂವ್ ಮಾಡಿ ಅಂತ ಕೇಳ್ತಾರೆ ಇಲ್ಲಿ ನೀವು ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೇಟ್ ಲೀಡ್ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್

ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಅಂಡ್ ಪ್ರೆಷರ್ ಆನ್ ದ ಈಕ್ವಿಲಿಬ್ರಿಯಮ್ ಈಕ್ವೇಷನ್ ನೆಕ್ಸ್ಟ್ ಚಾಪ್ಟರ್ ನಂಬರ್ ಏಯ್ಟ್ ಇಲ್ಲಿ ನಿಮಗೆ ಆಕ್ಸಿಡೇಷನ್ ನಂಬರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಪರ್ಫೆಕ್ಟ್ ಇರಬೇಕು ನೀವು ಇಲ್ಲಿ ಓಕೆ ನೆಕ್ಸ್ಟ್ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗಿವ್ ರೀಸನ್ ಅಂತ ಕೇಳೋ ಚಾನ್ಸಸ್ ತುಂಬ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಥರ ಬರಬಹುದು ಅಂದರೆ ಕನ್ಸಿಡರ್ ದ ಎಲಿಮೆಂಟ್ ಸೋಡಿಯಂ ಫ್ಲೋರಿನ್ ಅಯೋಡಿನ್ ಈ ಥರ ನಿಮಗೆ ಎಲಿಮೆಂಟ್ಸ್ ಕೊಟ್ಬಿಟ್ಟು ಇದರಲ್ಲಿ ಐಡೆಂಟಿಫೈ ದ ಎಲಿಮೆಂಟ್ ದಟ್ ಎಕ್ಸಿಬಿಟ್ಸ್ ಓನ್ಲಿ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳ್ಬೋದು ಓಕೆ ಅಥವಾ ಐಡೆಂಟಿಫೈ ದ ಎಲಿಮೆಂಟ್ ದಟ್ ಎಕ್ಸಿಬಿಟ್ಸ್ ಓನ್ಲಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳ್ಬೋದು ಅಥವಾ ಈ ಎಲಿಮೆಂಟ್ಸ್ಗಳಲ್ಲಿ ಯಾವ ಎಲಿಮೆಂಟ್ಸ್ ಬೋತ್ ಪಾಸಿಟಿವ್ ಹಾಗೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಕೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ನಿಮಗೆ ರೆಡಾಕ್ಸ್ ರಿಯಾಕ್ಷನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿರಬೇಕು ಚಾಪ್ಟರ್ ನೈನಲ್ಲಿ ನಿಮಗೆ ಮೆನ್ಷನ್ ದ ಯೂಸಸ್ ಆಫ್ ಡೈಹೈಡ್ರೋಜನ್ ಅಂತ ಕೇಳೋ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ನಿಮಗೆ ಹೆವಿ ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು ನೆಕ್ಸ್ಟ್ ಕ್ಲಾಸ್ ಮೆಥೆಡ್ ಟು ರಿಮೂವ್ ಟೆಂಪ್ರವರಿ ಹಾರ್ಡ್ನೆಸ್ ಆಫ್ ವಾಟರ್ ವಿತ್ ಈಕ್ವೇಷನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ನೆಕ್ಸ್ಟ್ ವಾಟರ್ ಗ್ಯಾಸ್ ಕಾಂಪೋಸಿಷನ್ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಟೆನ್ನಲ್ಲಿ ಕೆಮಿಕಲ್ ಫಾರ್ಮುಲಾ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೆ ಲೈಮ್ ಸ್ಟೋನ್ ಇವುಗಳ ಕೆಮಿಕಲ್ ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ನ ಹೇಗೆ ಪ್ರಿಪೇರ್ಡ್ ಮಾಡ್ತಾರೆ ಬೈ ಫಾರ್ ಎಕ್ಸಾಂಪಲ್ ಕಲ್ಲರ್ಸ್ ಪ್ರೊಸೆಸ್ ಈ ತರಹ ಪ್ರೊಸೆಸ್ಗಳಿಂದ ಸೋಡಿಯಂ ಹೈಡ್ರಾಕ್ಸೈಡ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್ ಆಪ್ಟರ್ ಲೆವೆಂತಲ್ಲಿ ನಿಮಗೆ ಆಗಿ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಫೈಟ್ ಆ್ಯಂಡ್ ಡೈಮಂಡ್ ಗೊತ್ತಿರಬೇಕು ಓಕೆ ಗ್ರಾಫೈಟ್ ಡೈಮಂಡ್ ಡಿಫ್ರೆನ್ಸ್ ಏನಿರುತ್ತೆ ಅದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅನಾಮಸ್ ಪ್ರಾಪರ್ಟಿ ಆಫ್ ಬೋರಾನ್ ಸಹ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಚಾಪ್ಟರ್ ನಂಬರ್ ಟ್ವೆಲ್ ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಮೇನಾಗಿ ಆಗಿ ಬಾಂಡ್ಲೈನ್ ಫಾರ್ಮುಲಾ ಹೇಗೆ ಬರೆಯೋದು ಗೊತ್ತಿರಬೇಕು ಹಾಗೆ ಐಯು ಪ್ಯಾಕ್ ನೇಮ್ ಬರೆಯೋದು ಹೇಗೆ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಕಾರ್ಬನ್ ಹೈಬ್ರಿಡೇಷನ್ ಕ್ಯಾಲ್ಕುಲೇಷನ್ಸ್ ಗೊತ್ತಿರಬೇಕು ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಇದ್ರಗಳಲ್ಲಿ ಪರ್ಟಿಕ್ಯುಲರ್ ಕಾರ್ಬನ್ಗೆ ಎಷ್ಟು ಹೈಬ್ರಿಡೇಷನ್ ಇರುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಷನ್ಸ್ ಗೊತ್ತಿರಬೇಕು ಹಾಗೆ ಐಸೋಮೆಜಮ್ ಏನಿದೆ ಅದರ ಫುಲ್ ಎಲ್ಲ ಟೈಪ್ಸ್ ಆಫ್ ಐಸೋಮೆರಿಸಮ್ ಗೊತ್ತಿರಬೇಕು ದ ಮೇನ್ ಟೈಪ್ಸ್ ಏನಿದೆ ಆ ಮೇನ್ ಟೈಪ್ಸ್ ಐಸೋಮಿರಿಸಮ್ ಗೊತ್ತಿರಬೇಕು ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ಕಾರ್ಬೋ ಕಾರ್ಬೋಕ್ಯಾಟಯನ್ ಅಂದರೆ ಏನು ಗೊತ್ತಿರಬೇಕು ಕಾರ್ಬನ್ ಆಯನ್ ಅಂದರೆ ಏನು ಗೊತ್ತಿರಬೇಕು ಹಾಗೆ ಫ್ರೀ ರ್ಯಾಡಿಕಲ್ ಅಂದರೆ ಏನು ಅಂತ ಗೊತ್ತಿರಬೇಕು ಓಕೆ ಇವುಗಳಿಗೆ ವಿತ್ ಎಕ್ಸಾಂಪಲ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ ಓಕೆ ಹಾಗೆ ಫಾರ್ ಎಕ್ಸಾಂಪಲ್ ಕಾರ್ಬೋಕ್ಯಾಟಾಯನ್ ಕಾರ್ಬನ್ ಅಯಾನ್ ಹಾಗೆ ಫ್ರೀ ರೆಡಿಕಲ್ಸ್ ಇವುಗಳಿಗೆ ಎಕ್ಸಾಂಪಲ್ ಬರೀತೀರಲ್ವಾ ಫಾರ್ ಎಕ್ಸಾಂಪಲ್ ಕಾರ್ಬೋಕ್ಯಾಟಯನ್ಗೆ ಸಿ ಎಚ್ ರಿ ಪ್ಲಸ್ ಅಂತ ಬರೆದಿರ್ತೀರ ಓಕೆ ಇದ್ರದ್ದು ಹೈಬ್ರಿಡೈಯೇಷನ್ ಏನು ಇದರ ಶೇಪ್ ಏನು ಓಕೆ ಇನ್ ಡೀಟೇಲ್ ನಿಮಗೆ ಗೊತ್ತಿರಬೇಕು ನಾನು ಇದುಗಳನ್ನು ದಟ್ ರೆಸ್ಪೆಕ್ಟಿವ್ ವಿಡಿಯೋ ವಿತ್ ಡಿಫ್ರೆನ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ಕಾರ್ಬನ್ ಕ್ಯಾಟೈನ್ ಅಂದರೆ ಏನು ಕಾರ್ಬನ್ ಆಯೋನ್ ಅಂದರೆ ಏನು ಫ್ರೀ ರಾಡಿಕಲ್ ಅಂದರೆ ಏನು ಇವು ಮೇನ್ ಡಿಫ್ರೆನ್ಸ್ ಏನಿರುತ್ತೆ ಹಾಗೆ ಇವುಗಳ ಹೈಬ್ರಿಡೈಸೇಷನ್ ಏನು ಹಾಗೆ ಶೇಪ್ಸ್ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಯು ಜಸ್ಟ್ ಗೋ ಥ್ರೂ ದಟ್ ನೆಕ್ಸ್ಟ್ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಹಾಗೆ ವಾಟ್ ಆರ್ ನ್ಯೂಕ್ಲಿಯೋ ಫೈಲ್ಸ್ ಅಂತಾರೆ ಏನು ಅಂತ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಹಾಗೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಗೊತ್ತಿರಬೇಕು ಅಂದರೆ ನಿಮಗೆ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಏನಾಗುತ್ತೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ನಲ್ಲಿ ಏನಾಗುತ್ತೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಓಕೆ ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್ ಅಂದರೆ ಇದನ್ನು ನಾವೆಂತ ಕರಿತೀವಂದರೆ ಇಂಡಕ್ಟಿವ್ ಎಫೆಕ್ಟ್ ಹಾಗೆ ರೆಸೊನೆನ್ಸ್ ಎಫೆಕ್ಟ್ಗೆ ಡಿಫ್ರೆನ್ಸ್ ಏನು ಅಂತ ಸಹ ಇದನ್ನು ನಾವು ಕರಿತೀವಿ ಓಕೆ ಇವುಗಳನ್ನು ಪರ್ಟಿಕ್ಯುಲರ್ ಅಂದರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ನಲ್ಲಿ ರೆಸೊನೆನ್ಸ್ ಎಫೆಕ್ಟ್ನಲ್ಲಿ ಇವುಗಳ ಡಿಫ್ರೆನ್ಸನ್ನು ಸಹ ಹೇಳಿದ್ದೇನೆ ಯು ರೆಫರ್ ದಟ್ ಒನ್ ನೆಕ್ಸ್ಟ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಏನಿದೆ ಆ ಎಲ್ಲ ಕ್ವಾಲಿಟೇಟಿವ್ ಅನಾಲಿಸಿಸ್ಗಳು ಇಂಪಾರ್ಟೆಂಟ್ ಓಕೆ ನೆಕ್ಸ್ಟು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಏನಿದೆ ಫಾರ್ ಎಕ್ಸಾಂಪಲ್ ಲೀಬಿಕ್ಸ್ ನಲ್ಲಿ ನಾವೇನು ಕಾರ್ಬನ್ ಹಾಗೆ ಆಕ್ಸಿಜನ್ನ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಹಾಗೆ ನೈಟ್ರೋಜನ್ನ ನಾವು ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಹ್ಯಾಲೋಜನ್ ಸಲ್ಫರ್ ಫಾಸ್ಫರಸ್ ಬೇರಿಯಸ್ ಮೆಥಡ್ ಹೇಗೆ ನಾವು ಎಸ್ಟಿಮೇಟ್ ಮಾಡ್ತೀವಿ ಆಕ್ಸಿಜನ್ನ ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಅಂದ್ರೆ ಅಂದರೆ ಎಲ್ಲ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ಲಸ್ ಈ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಮೇಲೆ ಪ್ರಾಬ್ಲಮ್ ಸಹ ಕೇಳ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್ ಕೇಳ್ತಾರೆ ಓಕೆ ಅಂದರೆ ಈ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ನಿಮಗೆ ಎಲ್ಲ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಗೊತ್ತಿರಬೇಕು ಹಾಗೆ ನಿಮಗೆ ಈ ಪ್ರತಿಯೊಂದು ಅನಾಲಿಸಿಸ್ನಲ್ಲಿ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಸಹ ಗೊತ್ತಿರಬೇಕು ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ನಿಮಗೆ ಯಾವ ಪ್ರೊಸೆಸಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಡ್ಯೂಮಸ್ ಮೆಥಡ್ನಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳಿದರೆ ಡ್ಯೂಮಸ್ ಪ್ರೊಸೆಸ್ನಲ್ಲಿ ಬಂದುಬಿಟ್ಟು ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ವಾ ಸೊ ಈ ಥರ ಎಲ್ಲ ಪ್ರೊಸೆಸ್ನಲ್ಲಿ ನಿಮಗೆ ಯಾವ ಮೆಥಡಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಚಾಪ್ಟರ್ ನಂಬರ್ ಥರ್ಟೀನ್ ಈ ಚಾಪ್ಟರ್ ಅಲ್ಲಿ ನಿಮಗೆ ಫ್ರೆಡಲ್ ಕ್ರಾಫ್ಟ್ ಅಲ್ಕಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಅದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಅವ್ರು ಯಾವ ರೀತಿ ಕೇಳಬಹುದು ಅಂದ್ರೆ ವಾಟ್ ಈಸ್ ದ ಕೆಟಲಿಸ್ಟ್ ಯೂಸ್ಡ್ ಇನ್ ದಿಸ್ ಅಲ್ಕಲೇಷನ್ ಅಂತ ಸಹ ಕೇಳಬಹುದು ಈ ತರ ಕೇಳಬಹುದು ಹಾಗೆ ಸ್ಟ್ಯಾಡರ್ಡ್ ಕಾನ್ಫಾರ್ಮೇಶನ್ ಆಫ್ ಈಥೇನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವುಗಳ ಕಾನ್ಫಾರ್ಮೇಶನ್ ನೀವು ಹೇಗೆ ಬರೆಯುವುದು ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ಲೋರಿನೇಷನ್ ಆಫ್ ಮೀಥೇನ್ ಇಲ್ಲಿ ನಿಮಗೆ ಮೀಥೇನ್ ಕ್ಲೋರಿನೇಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು ಹಾಗೆ ಜಿಯೋಮೆಟ್ರಿಕಲ್ ಐಸೋಮರ್ ಆಫ್ ಬ್ಯೂಟ್ ಟು ಈನ್ ನೆಕ್ಸ್ಟ್ ಹೌ ಈಸ್ ಈಥೈನ್ ಪ್ರಿಪೇರ್ಡ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್ ವಿತ್ ಈಕ್ವೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು ನೆಕ್ಸ್ಟ್ ಕಂಡೀಷನ್ ಫಾರ್ ಅರೋಮೆಟಿಸಿಟಿ ಸಹ ಕೇಳಬಹುದು ನೆಕ್ಸ್ಟ್ ಕ್ಲೋರಿನೇಷನ್ ಆಫ್ ಬೆನ್ಸಿನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಗ ಚಾಪ್ಟರ್ ನಂಬರ್ ಫೋರ್ಟೀನಲ್ಲಿ ವಾಟ್ ಈಸ್ ಆ್ಯಸಿಡ್ ರೈನ್ ಸಿಗ್ನಿಫಿಕೆನ್ಸ್ ಆಫ್ ಬಿ ಓ ಡಿ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಕಾಸಿಂಗ್ ಗ್ಯಾಸಸ್ ಯಾವುದು ಹಾಗೆ ಓಝೋನ್ ಲೇರ್ ಹೇಗೆ ಫಾರ್ಮ್ ಆಗುತ್ತೆ ಇದರ ಡಿಪ್ಲೀಷನ್ಗೆ ಏನು ರೀಸನ್ ಈ ತರಹದ ಕ್ವಶನ್ಸ್ಗಳು ಸಹ ನಿಮಗೆ ಕೇಳ್ಬೋದು